ಕಾಂಗ್ರೆಸ್ನವರಿಗೆ ರಾಮ ಬೇಕಿಲ್ಲ ಬಾಬರ್ ಬೇಕಾಗಿದೆ ನೋಡ್ರಿ. ಅವ್ರು ಹೇಳ್ತಾರ, ಸಿಟಿನೂ ಹೇಳ್ತಾರ, ಜನ ಹೇಳುದಿಲ್ಲಲ್ಲ. ಜನ ತೀರ್ಮಾನ ಏನೈತಿ, 136 ಸೀಟ್ ಕೊಟ್ರ ನೋಡ್ರಿ. ಅದಕ್ಕೆ ಅದನ್ನ ಅಲ್ಲಿ ಚರ್ಚೆಗೆ ಅವ್ರಿಗೆ ಬಿಟ್ಬಿಡ್ತೀನಿ. ಹಿಂದೂಗಳ ಗುರುಗಳು ಯಾರಿದ್ದಾರೆ ಮತ್ತೊಂದು, ಹೀಗಾಗಿ ಪೂರ್ಣ ಆಗಿಲ್ಲ ಮತ್ತೊಂದು ಅವೆಲ್ಲ ಅವ್ರಿಗೆ ಬಿಟ್ಬಿಡ್ತೀನಿ ನಾನು. ಈಗ ಹೆಂಗೆ ಗರ್ಭಗುಡಿ ಸ್ಥಾಪನೆ ಆಗ್ತದೆ, ಪ್ರತಿಷ್ಠಾನ ಆಗ್ತದೆ, ರಾಮನ ಮಂದಿರ, ರಾಮನ ಮೂರ್ತಿ, ಅದಷ್ಟು ವಿಚಾರ ಮಾಡೋದು. ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಪುಲ್ವಾಮಾ ಪ್ಲಸ್ ಪಾಯಿಂಟ್ ಆಗಿತ್ತು ಬಿಜೆಪಿ, ಈ ಬಾರಿ ರಾಮ ಮಂದಿರ ಪ್ಲಸ್ ಪಾಯಿಂಟ್ ಆಗುತ್ತೆ ನೋಡ್ರಿ. ನಾನು ಎಮೋಷನಲ್ ಇಶ್ಯೂ ಭಾಳ ದಿವಸ ನಡೆಯುವುದಿಲ್ಲ ಅನ್ನೋದು ನಾನು ಹೇಳ್ತೇನೆ ಅಷ್ಟೇ. ರಾಜಕೀಯವಾಗಿ ಬಳಕೆ ಆಗ್ತಿಲ್ಲ ನೋಡಿ. ಅದ್ರ ಈಗ ಈ ರೀತಿ ಸ್ಟೇಟ್ಮೆಂಟ್ಗೆ ಬಂದ್ಕೊಳ್ಳಿ ಅಂದ್ರೆ ಹೇಗಾಗತ್ತೆ ನಾನು, ನೀವು ನಿಮ್ಮಷ್ಟು ನೀವು ಮಾಡ್ಕೊಂಡು ಹೋಗ್ಬಿಡ್ರಿ, ಯಾರು ಬೇಡ ಅನ್ನೋದಿಲ್ಲ. ರಾಮ ಮಂದಿರ ಸ್ಥಾಪನೆ ಆಗೋದಕ್ಕೆ, ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ ಯಾವುದೇ ವರ್ಗ ಇವನ್ ಮುಸ್ಲಿಂ ಸಮುದಾಯದವ್ರದ್ದು ಸದ್ಯಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಯಾರು ಅದ್ರ ಸಲುವಾಗಿ ಫೈಟ್ ಮಾಡಿದ್ರು, ಪಿಟಿಷನರ್ ಇದ್ದರು ಸುಪ್ರೀಂ ಕೋರ್ಟ್ನಲ್ಲಿ, ಆತನು ಅಲ್ಲಿ ಮೊನ್ನೆ ಹೇಳಿದಾನೆ ಇಲ್ಲ ರಾಮ ಮಂದಿರ ಆಗ್ತಾ ಇರೋದು ನಮ್ಗೆ ಖುಷಿ ತಂದದಂತೇಳಿ. ಸುಪ್ರೀಂ ಕೋರ್ಟ್ ವರ್ಡಿಕ್ ತಾತಲ್ರಿ, ನ್ಯಾಯಾಲಯ ನ್ಯಾಯಾಲಯ ಕೊಟ್ಟಿದೆ, ಅಲ್ಲಿ ಆಗ್ಬೇಕಂತ ಜನರ ಭಾವನೆಗೆ ಅದು ಸ್ಪಂದನೆ ಮಾಡಿ ಸುಪ್ರೀಂ ಕೋರ್ಟು. ಅಕಸ್ಮಾತ್ ನೀವು ತಿಳ್ಕೊಂಡ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಲ್ಲಾಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತೈತೆ ಇವತ್ತು? ಸಾಧ್ಯನೇ ಇಲ್ಲ ಸರ್. ಈಗ ಕೇಂದ್ರ ಸರ್ಕಾರದಿಂದ ಅನುದಾನ ಸ್ವಾಗತಮ್ಮ ಅನ್ನೋ ವಿಚಾರವಾಗಿ ಸಿಟಿ ರವಿ ಹೇಳ್ತಾರೆ, ಇಲ್ಲ ಅದನ್ನು ಪ್ರೂವ್ ಮಾಡಿದರೆ ನಾವು 28 ಕ್ಷೇತ್ರದೊಳಗೂ ನಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸಲ್ಲ ಅಂತ ಹೇಳಿ. ಇದನ್ನು ಯಾರು ಹೇಳ್ಬೇಕು? ಸಿಟಿ ರವಿ ಈಸ್ ನಾಟ್ ಎ ಯೂನಿಯನ್ ಮಿನಿಸ್ಟರ್, ಈ ಜಸ್ಟ್ ಬಿಜೆಪಿ ವರ್ಕರ್ಸ್, ಬಿಜೆಪಿ ಲೀಡರ್. ಅವರು ಕೇಂದ್ರದ ಸರ್ಕಾರ ಕೇಂದ್ರದ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರು. ಎಷ್ಟು ಜನ? 3-4 ಜನ ಇದ್ದಾರೆ ಇಲ್ಲಿ. ಒಬ್ಬರು ಯೂನಿಯನ್ ಮಿನಿಸ್ಟರ್ ಇದ್ದಾರೆ, ಒಂದು 2-3 ಜನ ಸ್ಟೇಟ್ ಮಿನಿಸ್ಟರ್ ಇದ್ದಾರೆ, ಮತ್ತು ಫೈನಾನ್ಸ್ ಮಿನಿಸ್ಟರ್ ಇಲ್ಲಿದ್ದಾರೆ, ಇಲ್ಲಿಯವರೇ ನಿರ್ಮಲಾ ಸೀತಾರಾಮ್, ರಾಜೀವ್ ಚಂದ್ರಶೇಖರ್ ಇದ್ದಾರೆ ಯೂನಿಯನ್ ಮಿನಿಸ್ಟರ್. ಅವರು ಉತ್ತರ ಕೊಡ್ಬೇಕ್ರಿ ಇದಕ್ಕೆ, ನಾಟ್ ಸಿಟಿ ರವಿ. ಅಂಕಿ ಸಂಖ್ಯೆ ಸಹಿತ ಉತ್ತರ ಕೊಡಲಿ. ಹಾಗಾದರೆ ಅಸೆಂಬ್ಲಿಯಲ್ಲಿ ಸಿದ್ದರಾಮಯ್ಯ ಇದರ ವಿಷಯನೇ ಎತ್ತಿದ್ರು, ಹಲವಾರು ಬಾರಿ ಎತ್ತಿದ್ದಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಹಾಗಾದರೆ ಅಲ್ಲಿದ್ದಂಥ ಅಪೋಸಿಷನ್ ಲೀಡರ್ ಇದನ್ನು ಹೇಳಬೇಕಲ್ಲ ಉತ್ತರ. ಇಲ್ಲ ಕೇಂದ್ರದಿಂದ ಇನ್ನು ಅನ್ಯಾಯ ಆಗಿಲ್ಲ, ನಾವು ಇಷ್ಟಿಷ್ಟು ಈ ಸಂದರ್ಭದಲ್ಲಿ ಇಷ್ಟಿಷ್ಟು ಅಮೌಂಟ್ ಕೊಟ್ಟೇವೆ ಅಂತ ಹೇಳಬೇಕಲ್ಲ ಲೀಡರ್ ಆಫ್ ಅಪೋಸಿಷನ್. ಅಲ್ಲಿದ್ದಂಥ ಬಿ ಜೆ ಪಿ ಶಾಸಕರು ಹೇಳಬೇಕಲ್ಲ, ಅಲ್ಲಿ ಉತ್ತರ ಯಾರು ಕೊಡಬೇಕು? ನಾಟ್ ಸಿ ಟಿ ರವಿ. ಹೀಗಾಗಿ ಏನು ಇದು, ಏನೇನೋ ಯಾರ್ಯಾರೋ ಏನೋ ಹೇಳ್ಕೊಂತ ಹೊರಟ್ಬಿಡ್ದು ಗಾಡಿ, ನಂಗೆ ಅರ್ಥ ಆಗ್ತಾ ಇಲ್ಲ. ಅಂಕಿಅಂಶ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿದ್ರು. ಆಯ್ತು ಬಂದು ಅಲ್ಲಿ ಅಲ್ಲೇ ಕೇಳಿಲ್ಲ ಅಸೆಂಬ್ಲಿಗೆ ಅಂಕಿ, ಅಲ್ಲಿ ರಗಡ್ಸಲ ಆರ್ಗ್ಯುಮೆಂಟ್ ಆಗಿದೆ, ನಾನೇ ಇದ್ದೀನಿ ವಿಧಾನ ಪರಿಷತ್ನಲ್ಲಿ, ಸಿದ್ದರಾಮಯ್ಯವರು ಸಾಕಷ್ಟು ಸಲ ಹೇಳಿದ್ರು, ಅದಕ್ಕೆ ಒಬ್ಬರು ಉತ್ತರ ಕೊಟ್ಟಿಲ್ಲ. ಅಂಕಿಅಂಶ ಮುಚ್ಚಿಡಕ್ಕೆ ಆಗೋದಿಲ್ಲ ರೀ, ಟ್ರಾನ್ಸ್ಪರೆಂಟ್ ಅದು. ಈಗ ಎಲ್ಲ ಗೂಗಲ್ದಾಗ ತೆಗೆದುಬಿಟ್ರೆ ಎಲ್ಲ ಮಾಹಿತಿ ಸಿಗ್ತದೆ ನಿಮಗೆ, ಅಂಕಿಅಂಶ ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ಅದು ನಾ ಅವ್ರ ಬಗ್ಗೆ ನಾ ಹೆಚ್ಚಿಗೆ ಹೇಳೋದಲ್ಲ, ಬಟ್ ಈ ಆನ್ಸರ್ ಯಾರು ಕೊಡಬೇಕು ಅವ್ರು ಕೊಡಬೇಕು. ನಾಟ್ ಸಿಟಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.